ಒಂದು ಕಾಲದಲ್ಲಿ ಇಡೀ ಭಾರತ ಚಿತ್ರರಂಗದ ಟಾಪ್ ನಟಿಯಾಗಿದ್ದವರು ಜಯಪ್ರದ ಕನ್ನಡ ಸೇರಿ ಭಾರತ ಚಿತ್ರರಂಗ ಕಂಡ ಸುಂದರ ನಟಿಯರಲ್ಲಿ ಇವರು ಕೂಡ ಒಬ್ಬರು ಯಾವುದೇ ನಿರ್ಮಾಪಕ ಹಾಗೂ ನಿರ್ದೇಶಕರ ಮೊದಲ ಆಯ್ಕೆ ಜಯಪ್ರದ ಅವರು ಆಗಿದ್ದರು ಅಷ್ಟೇ ಹೊಂದಿಕೊಂಡು ಹೋಗುವ ಗುಣ ಈ ನಟಿಯದ್ದು ಆದರೆ ಜಯಪ್ರದ ಅವರ ವೈವಾಹಿಕ ಜೀವನ ಮಾತ್ರ ಆಕೆಗೆ ತುಂಬಾನೇ ನೋವನ್ನೇ ಕೊಟ್ಟಿದೆ ಅಷ್ಟಕ್ಕೂ ಜಯಪ್ರದ ಅವರ ಜೀವನದಲ್ಲಿ ನಡೆದಿದ್ದು ಏನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಜಯಪ್ರದ ಅವರ ನಟನೆಯನ್ನ ಮೆಚ್ಚುವುದಾದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಮಯೂರ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹದಿನಾಲ್ಕು ವರ್ಷದ ಜಯಪ್ರದಾ ಅವರು ಶಾಲೆಯ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುವಾಗ ನಿರ್ದೇಶಕರ ಕಣ್ಣಿಗೆ ಬಿದ್ದರು ಅಷ್ಟೇ ಮತ್ತೆ ಹಿಂದಿರುಗಿ ನೋಡಲಿಲ್ಲ ಈ ನಟಿ ಕನ್ನಡ ಸೇರಿ ಎಲ್ಲ ಭಾಷೆಗಳಲ್ಲಿ ಬೇಡಿಕೆಯ ನಟಿಯಾದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿ ಇವರು ಇದೇ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ನಿಂದಾಗಿ ತೊಂದರೆಗೆ ಸಿಲುಕಿಕೊಂಡ ಜಯಪ್ರದ ಅವರು ಆಗ ಸಹಾಯ ಮಾಡುವ ನೆಪದಲ್ಲಿ ನಿರ್ಮಾಪಕ ಶ್ರೀಕಾಂತ್ ಈ ನಟಿಗೆ ಪರಿಚಯವಾಗುತ್ತಾರೆ ಕಾಲ ಕಳೆದಂತೆ ನಟಿ ಜಯಪ್ರದಾ ಮತ್ತು ಶ್ರೀಕಾಂತ್ ಸ್ನೇಹಿತರಾದರು ಹಾಗೆ ಪ್ರೀತಿಸಲು ಕೂಡ ಶುರು ಮಾಡಿದರು ಇಲ್ಲಿ ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂದರೆ ಶ್ರೀಕಾಂತ್ಗೆ ಈ ಮೊದಲೇ ಮದುವೆಯಾಗಿ ಮೂರು ಮಕ್ಕಳಿದ್ದರು ಆದರೆ ಇದೆಲ್ಲವನ್ನ ಲೆಕ್ಕಿಸದ ಜಯಪ್ರದ ಅವರು ತುಂಬಾ ಡೀಪ್ ಆಗಿ ಲವ್ ಮಾಡುತ್ತಿದ್ದರು ಕೊನೆಗೆ ವಿಷಯ ಎಲ್ಲ ಕಡೆ ಗೊತ್ತಾಗಿ ದೊಡ್ಡ ಸುದ್ದಿ ಆಗುತ್ತೆ ಆಗ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು ನಟಿ ಜಯಪ್ರದ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏಕಾಏಕಿ ಶ್ರೀಕಾಂತ್ ರನ್ನ ಬಿಟ್ಟರು ನಟಿ ಜಯಪ್ರದ ಆದರೆ ಇಲ್ಲಿರುವ ದೊಡ್ಡ ಸಮಸ್ಯೆ ಎಂದ್ರೆ ಶ್ರೀಕಾಂತ್ ತನ್ನ ಮೊದಲ ಪತ್ನಿಗೆ ವಿಚ್ಛೇದನ ಕೊಟ್ಟಿರಲಿಲ್ಲ ಇದು ದೇಶದಾದ್ಯಂತ ಜಯಪ್ರದ ಅವರ ಬಗ್ಗೆ ವಿಭಿನ್ನ ರೀತಿ ಮಾತನಾಡಿಕೊಳ್ಳಲು ಕಾರಣವಾಯಿತು ಅನಂತರ ಈ ನಟಿಗೆ ಅವಕಾಶಗಳು ಕೂಡ ಸಡನ್ ಆಗಿ ಕಡಿಮೆಯಾದವು ಇತ್ತ ಕಡೆ ಗಂಡನ ಮನೆಗೆ ಹೋಗಿ ಸಂಸಾರ ಕೂಡ ಮಾಡುವಂತಿರಲಿಲ್ಲ ಯಾಕಂದ್ರೆ ಜಯಪ್ರದ ಅವರು ಎರಡನೇ ಹೆಂಡತಿ ಮೊದಲನೇ ಹೆಂಡತಿಗೆ ವಿಚ್ಛೇದನ ಕೊಟ್ಟಿರಲಿಲ್ಲ ಶ್ರೀಕಾಂತ್ ಹೀಗೆ ಪ್ರೀತಿಯಲ್ಲಿದ್ದಾಗ ನಟಿ ಜಯಪ್ರದ ಅವರು ತೆಗೆದುಕೊಂಡ ಆ ಒಂದು ನಿರ್ಧಾರ ಆಕೆಯ ಜೀವನದಲ್ಲಿ ದೊಡ್ಡ ಅಲೆಯನ್ನೇ ಸೃಷ್ಟಿಸಿತ್ತು ಕಾನೂನಿನ ತೊಡುಕುಗಳಿಂದಾಗಿ ಕೊನೆಗೆ ತಂಗಿಯ ಮಗನನ್ನ ದತ್ತು ಪಡೆದ ಈ ನಟಿ ಆತನನ್ನು ಮಗನ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಸಾಂಸಾರಿಕ ಜೀವನದಲ್ಲಿ ತುಂಬಾ ನೊಂದಿರುವ ನಟಿ ಜಯಪ್ರದಾ ಅವರಿಗೆ ಬೇರೆ ರೂಪದಲ್ಲಿಯಾದರೂ ಸಂತೋಷ ಸಿಗಲಿ ಎಂದು ಆಶಿಸೋಣ ಯಾಕಂದರೆ ಹೃದಯವಂತಿಕೆಯಲ್ಲಿ ಈ ನಟಿ ತುಂಬ ಒಳ್ಳೆಯವರು ತುಂಬಾ ಜನರಿಗೆ ಜೀವನ ರೂಪಿಸಿಕೊಟ್ಟವರು ನಟಿ ಜಯಪ್ರದಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೂ ಜಯಪ್ರದಾ ಅವರು ನಟಿಸಿರುವ ಯಾವ ಸಿನಿಮಾ ನಿಮಗೆ ಇಷ್ಟ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ